ಟಾಲಿವುಡ್ನ ಖ್ಯಾತ ಜೋಡಿ ಕ್ಯೂಟ್ ಕಪಲ್ ಸ್ಯಾಮ್ ಮತ್ತು ಚೈ ಎಂದೆಲ್ಲ ಕರೆಸಿಕೊಳ್ತಾ ಇದ್ದ ನಟಿ ಸಮಂತಾ ಮತ್ತು ನಾಗ ಚೈತನ್ಯ ದಾಂಪತ್ಯ ಜೀವನಕ್ಕೆ ಅಂತ್ಯ ಮಾಡಿ ಅನೇಕ ದಿನಗಳೇ ಕಳೆದು ಹೋಗಿದೆ. ಆದರೂ ಈ ತಾರಾ ಜೋಡಿಯ ವಿಚ್ಛೇದನದ ಬಗ್ಗೆ ಇನ್ನೂ ಚರ್ಚೆ ನಡೀತಾನೆ ಇದೆ. ಅಭಿಮಾನಿಗಳು ಇನ್ನೂ ನೆಚ್ಚಿನ ಜೋಡಿಯ ಡಿವೋರ್ಸ್ ವಿಚಾರವನ್ನ ಅರಗಿಸಿಕೊಂಡಿಲ್ಲ. ಒಂದಲ್ಲೊಂದು ವಿಚಾರಕ್ಕೆ ಇಬ್ಬರು ಆಗಾಗ ಸುದ್ದಿ ಆಗ್ತಾನೆ ಇದ್ದಾರೆ. ವಿಚ್ಛೇದನ ಸಮಂತಾ ಸಿನಿ ಜೀವನದ ಮೇಲೆ ಪರಿಣಾಮ ಬೀರಬಹುದು ಎನ್ನುವ ಮಾತು ಕೇಳಿ ಬರ್ತಾ ಇತ್ತು. ಆದರೀಗ ಸಮಂತಾ ಭರ್ಜರಿ ಸಂಭಾವನೆ ಬೇಡಿಕೆ ಇಡುವ ಮೂಲಕ ಹೊಸ ಸಿನಿಮಾದ ಮಾತುಕತೆಯಲ್ಲಿ ಇದ್ದಾರೆ ಎನ್ನುವ ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಕೇಳಿ ಬರ್ತಾ ಇದೆ. ಸಮಂತಾ ಇತ್ತೀಚೆಗೆ ಮಹಿಳಾ ಕೇಂದ್ರಿತ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದೀಗ ಮತ್ತೊಂದು ಮಹಿಳಾ ಕೇಂದ್ರಿತ ಸಿನಿಮಾಗೆ ಸಹಿ ಹಾಕಿದ್ದು ಹೊಸ ನಿರ್ದೇಶಕರ ಬಳಿ ಕೆಲಸ ಮಾಡಲಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಸಮಂತಾ ಹೊಸ ಸಿನಿಮಾಗೆ ದೊಡ್ಡ ನಿರ್ಮಾಣ ಸಂಸ್ಥೆ ಶ್ರೀದೇವಿ ಮೂವೀಸ್ ಬ್ಯಾನರ್ ಬಂಡವಾಳವನ್ನು ಹೂಡಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇನ್ನು ಈ ಹೆಸರಿಡದ ಚಿತ್ರಕ್ಕೆ ಸಮಂತಾ ಬರೋಬ್ಬರಿ 3.5 ಕೋಟಿ ರೂಪಾಯಿ ಸಂಭಾವನೆಯನ್ನ ಕೇಳ್ತಾ ಇದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಸಮಂತಾ ಸಿನಿಮಾವೊಂದಕ್ಕೆ ಇಷ್ಟು ದೊಡ್ಡ ಮೊತ್ತದ ಸಂಭಾವನೆ ಪಡಿತಾ ಇರೋದು ಇದೇ ಮೊದಲು. ಈ ಮೊದಲು ದಿ ಫ್ಯಾಮಿಲಿ ಮ್ಯಾನ್ ವೆಬ್ ಸೀರೀಸ್ ನಲ್ಲಿ ಕಾಣಿಸಿಕೊಂಡಿದ್ದ ಸಮಂತಾ ರಾಜಿ ಪಾತ್ರ ಮಾಡಲು 3.5 ಇಂದ 4 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನುವ ಸುದ್ದಿ ಇದೆ. ಆದರೆ ಇದೇ ಮೊದಲ ಬಾರಿಗೆ ಸಿನಿಮಾವೊಂದಕ್ಕೆ ಸಮಂತಾ 3.5 ಕೋಟಿ ರೂಪಾಯಿ ಸಂಭಾವನೆಯನ್ನ ಕೇಳ್ತಾ ಇದ್ದಾರೆ ಅನ್ನೋ ವಿಚಾರ ಎಲ್ಲೆಡೆ ಜೋರಾಗಿ ಸದ್ದು ಮಾಡ್ತಾ ಇದೆ. ವಿಚ್ಛೇದನದ ನಂತರ ಸಮಂತಾ ವೃತ್ತಿ ಜೀವನ ಕುಸಿದು ಬೀಳಲಿದೆ ಎನ್ನುವ ಸುದ್ದಿ ಕೇಳಿ ಬರ್ತಾ ಇತ್ತು. ಆದರೆ ದೊಡ್ಡ ಮೊತ್ತದ ಸಂಭಾವನೆಯೊಂದಿಗೆ ಮತ್ತೆ ಸಿನಿಮಾ ರಂಗದಲ್ಲಿ ಮುನ್ನುಗ್ತಾ ಇರುವ ರೀತಿ ಎಲ್ಲದಕ್ಕೂ ಉತ್ತರವನ್ನ ನೀಡಿದಂತಾಗಿದೆ.